ಅತಿ ಭೀಕರ ಪ್ರವಾಹದಲ್ಲಿ ತಮ್ಮ ಮನೆ ಆಸ್ತಿ ಪಾಸ್ತಿ ಮುಳುಗಿದರೂ ಸಹ ಧೃತಿಗೆಡದ ವೈದ್ಯರೊಬ್ಬರು ನೂರಾರು ನಿರಾಶ್ರಿತರಿಗೆ ಉಚಿತ ಚಿಕಿತ್ಸೆ ಔಷಧೋಪಚಾರ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಕೃಷ್ಣಾ ನದಿ ಭೀಕರ ಪ್ರವಾಹದಲ್ಲಿ ತಮ್ಮ ಆಸ್ತಿ ಪಾಸ್ತಿ ಮನೆ ಮುಳುಗಿದರು ಧೃತಿಗೆಡದ ವೈದ್ಯರೊಬ್ಬರು ಮಾನವೀಯತೆ ಆಧಾರದ ಮೇಲೆ ಬಾಣಂತಿಯರು ವೃದ್ಧರು ಸೇರಿದಂತೆ ನೂರಾರು ಜನರಿಗೆ ಉಚಿತ ಚಿಕಿತ್ಸೆ ಮತ್ತು ಔಷಧೋಪಚಾರ ನೀಡಿ ನದಿ ತೀರದ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಕೃಷ್ಣಾ ನದಿ ತೀರದಲ್ಲಿರುವ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಶಂಕರ್ ಪಾಟೀಲ್ ನರ್ಸಿಂಗ್ ಹೋಮ್ನ ವೈದ್ಯ ಡಾಕ್ಟರ್ ಶಿವಾನಂದ್ ಪಾಟೀಲ್ ಕಳೆದ 15 ದಿನಗಳಿಂದ ಪ್ರವಾಹ ಪೀಡಿತ ಗ್ರಾಮಗಳ ಜನರಿಗೆ ಉಚಿತ ಚಿಕಿತ್ಸೆ ಮತ್ತು ಔಷಧೋಪಚಾರ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಕೃಷ್ಣಾ ನದಿ ತೀರದ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ, ಮಾಂಜ್ರಿ, ಚಂದೂರ್, ಇಂಗ್ಲಿ, ಯಡೂರ್, ಯಡೂರ್ವಾಡಿ ಮತ್ತು ಕಲ್ಲೂರ್ ಗ್ರಾಮದ ಸಂತ್ರಸ್ತರು ಅನಾರೋಗ್ಯದಿಂದ ಬಳಲುತ್ತಿರುವ ಸಂದರ್ಭದಲ್ಲಿ ಅವರನ್ನು ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡು ಅವರಿಂದ 1 ಪೈಸೆ ಹಣ ಪಡೆಯದೆ ವೈದ್ಯಕೀಯ ಸೌಲಭ್ಯ ನೀಡುತ್ತಿದ್ದಾರೆ. ಗಡಿಭಾಗದ ಜನರು ಚಿಕಿತ್ಸೆಗಾಗಿ ನೆರೆಯ ಮಹಾರಾಷ್ಟ್ರದ ಮಿರಜ್, ಸಾಂಗ್ಲಿ, ಚಿಕ್ಕೋಡಿಗೆ ಹೋಗುತ್ತಾರೆ. ಆದರೆ ಕೃಷ್ಣಾ ನದಿ ಪ್ರವಾಹದ ಹಿನ್ನೆಲೆಯಲ್ಲಿ ಪ್ರಮುಖ ರಸ್ತೆ ಮಾರ್ಗ ಬಂದ್ ಇರುವುದರಿಂದ ಅನೇಕ ರೋಗಿಗಳು ಪರದಾಡಿದರು. ಇದನ್ನು ಮನಗಂಡ ವೈದ್ಯ ಡಾಕ್ಟರ್ ಶಿವಾನಂದ್ ಪಾಟೀಲ್ ತಮ್ಮ ಆಸ್ಪತ್ರೆಯಲ್ಲಿ ಸಂತ್ರಸ್ತ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡಿ ಮಾನವೀಯತೆ ತೋರಿದ್ದಾರೆ. ವೈದ್ಯ ಡಾಕ್ಟರ್ ಶಿವಾನಂದ್ ಪಾಟೀಲ್ ಅವರ ಮನೆಯೂ ಕೂಡ ಕೃಷ್ಣಾ ನದಿ ಪ್ರವಾಹದಲ್ಲಿ ಮುಳುಗಡೆಯಾಗಿದೆ. ಆದರೂ ಸಹ ಕುಟುಂಬದ ಸಮಸ್ಯೆಯನ್ನು ಲೆಕ್ಕಿಸದೆ ರಾಜ್ಯಸಭೆ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಮಾರ್ಗದರ್ಶನದಲ್ಲಿ ಪ್ರವಾಹ ಪೀಡಿತ ಸಂತ್ರಸ್ತರಿಗೆ ತಮ್ಮ ಆಸ್ಪತ್ರೆಯಲ್ಲಿ ನೂರಾರು ಜನರಿಗೆ ಉಚಿತ ಚಿಕಿತ್ಸೆ ನೀಡಿ ಜನರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ನನ್ನ ಮನೆ ಕೂಡ ನೀರಿನಲ್ಲಿ ಮುಳುಗಿದೆ, ಆದರೂ ನನ್ನ ಗ್ರಾಮದ ಸುತ್ತಮುತ್ತಲಿನ ಜನರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ವೃದ್ಧರು ಬಾಣಂತಿಯರು ಸೇರಿ ನೂರಾರು ಜನರಿಗೆ ಉಚಿತ ಚಿಕಿತ್ಸೆ ನೀಡಿರುವುದು ನನಗೆ ಸಂತಸವಾಗಿದೆ ಎನ್ನುತ್ತಾರೆ ವೈದ್ಯ ಡಾಕ್ಟರ್ ಶಿವಾನಂದ್. ಕಳೆದ 15 ದಿನಗಳಿಂದ ಕೃಷ್ಣಾ ನದಿಗೆ ಬಂದ ಪ್ರವಾಹದಲ್ಲಿ ಸಿಲುಕುರಿ ಅಂತ ಅಂಕಿ ಹಾಗೂ ಸುತ್ತಮುತ್ತ ಪಟ್ಟ ಊರಿನ ನೂರಾರು ರೋಗಿಗಳಿಗೆ ನಮ್ಮ ಆಸ್ಪತ್ರೆಯಲ್ಲಿ ಉಚಿತವಾಗಿ ವೈದ್ಯಕೀಯ ಸೇವೆ, ಉಚಿತವಾಗಿ ಊಟದ ವ್ಯವಸ್ಥೆ, ಔಷಧಿ ವ್ಯವಸ್ಥೆ ಉಚಿತವಾಗಿ ಕಳೆದ 15 ದಿನಗಳಿಂದ ಮಾಡುತ್ತಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋ ಪೇಷೆಂಟ್ಗಳಿಗೆ ಸಹಿತ ಯಾವುದೇ ಥರದ ದುಡ್ಡನ್ನು ತೆಗೆದುಕೊಳ್ಳದೆ ಸರಿಸುಮಾರು ಒಂದು 20-25 ಪೇಷೆಂಟ್ ಅಡ್ಮಿಟ್ ಪೇಷೆಂಟ್ಗಳಿಗೂ ಉಚಿತವಾಗಿ ಊಟದ ವ್ಯವಸ್ಥೆ ಹಾಗೂ ಉಚಿತ ಔಷಧಿ ಉಪಚಾರ ಹಾಗೂ ಹಾಸ್ಪಿಟಲ್ ಉಚಿತವಾಗಿ ಸೇವೆ ಮಾಡಲಾಗಿರುತ್ತದೆ. ಯಾವ ಥರದ ಪೇಷೆಂಟ್ಸ್ ಇದ್ದೀರಲ್ಲ? ಇದರಲ್ಲಿ ಎರಡು ಹಾವು ಕಚ್ಚಿರೋದು ಪೇಷೆಂಟ್ ಇತ್ತು, ಆಮೇಲೆ ಉಸಿರಾಟದ ತೊಂದರೆ ಪೇಷೆಂಟು, ನಿಮೋನಿಯಾ ಪೇಷೆಂಟ್ಸು, ಆಮೇಲೆ ಅಕ್ಯೂಟ್ ಜಿ ಪೇಷೆಂಟ್ಸು, ಎಲ್ಲ ಥರದ ಪೇಷೆಂಟ್ಸು ಸುಮಾರು 20-25 ಅಡ್ಮಿಟ್ ಪೇಷೆಂಟ್ಸ್ ಇತ್ತು. ಆಮೇಲೆ ನೂರಾರು ಒ ಪಿ ಡಿ ಪೇಷೆಂಟ್ಸು, ಅವರಿಗೆಲ್ಲ ಯಾವುದೇ ಥರದ ಶುಲ್ಕವನ್ನು ವಿಧಿಸದೆ ನಮ್ಮ ಊರಿನ ಮುಖಂಡರಾದ ಹಾಗೂ ಕೆ ಎಲ್ ಇ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರ ಮಾರ್ಗದರ್ಶನದಲ್ಲಿ ಅವರು ಹಾಕಿಕೊಂಡ ಇದರಲ್ಲಿ ಉಚಿತವಾಗಿ 15 ದಿನಗಳ ಕಾಲ ಸೇವೆಯನ್ನು ಸಲ್ಲಿಸಿರುತ್ತೇವೆ. ಅಂದರೆ 15 ದಿವಸ ಕಾಲ ಕಂಪ್ಲೀಟ್ ಫಾರ್ ಆ ಟೈಮ್ಸ್ ಎಲ್ಲ ಸಂಪೂರ್ಣ ಉಚಿತವಾಗಿ ಟ್ಯಾಬ್ಲೆಟ್ಸ್ ಟ್ರೀಟ್ಮೆಂಟ್ ಎಲ್ಲ ಉಚಿತವಾಗಿನೇ, ಯಾವುದೇ ದುಡ್ಡು ಯಾವುದಕ್ಕೆ ದುಡ್ಡು ತಗೊಳ್ಳಿದ್ರೆ ಉಚಿತವಾಗಿಯೇ ಸೇವೆ ಕೊಟ್ಟಿರುತ್ತದೆ. ಓಕೆ, ಅವ್ರು ಊಟದ ವ್ಯವಸ್ಥೆ ಮಾಡಿದ್ರೆ? ಊಟದ ವ್ಯವಸ್ಥೆ ಕೊರೆಸರ್ ಹಾಗೂ ನಾವು ಕೊರೆಸರ್ ಆಮೇಲೆ ನಮ್ಮ ಶಿವಾಲಯದಿಂದ ಪ್ರತಿದಿನ 3 ಟೈಮ್ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲ ಪ್ರತಿ ಪೇಷೆಂಟ್ಗಳಿಗೆ ಅವರ ಪೇಷೆಂಟ್ ಜೊತೆ ಇರೋ ಜನಕ್ಕೂ ಸಹ 15 ದಿನಗಳಿಗೆ ಯಾವುದೇ ತೊಂದರೆ ಆಗದಂತೆ ಉಚಿತ ಸೇವೆಯನ್ನು ಮಾಡಲಾಗಿತ್ತು. ನಿಮ್ಮ ಮನೆಯೂ ಏನೋ ಮುಳುಗಿದೆ? ನಮ್ಮ ಮನೆ ಆಮೇಲೆ ಹೊಲ, ಮನೆ, ಆಸ್ತಿ ಎಲ್ಲಾನೇ ಮುಳುಗಿದೆ. ಏನು ಎಲ್ಲ ಜನ ಎಲ್ಲ ಮನೆ ಕುಟುಂಬಸ್ಥರು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ವಿ. ಆಕ್ಚುಲಿ ಅಂದ್ರೆ ನೀವು ಒಬ್ರು ಸಂತ್ರಸ್ತರಾಗಿ ಬೇರೆ ಸೇವೆ ಕೊಡೋದು, ಅದೇ ಇದು ತೋರಿಕೆ ಅಲ್ಲ, ಇದೊಂದು ಪ್ರೇರಣೆ ಅಂತ ಇರಲಿ ಅಂತ ಹೇಳ್ಕೊಳ್ಳೋದು ಅಷ್ಟೇ. ಈಗ ಮಾಡಿರೋ ಕೆಲಸನ ಹೆಮ್ಮೆಯಿಂದ ಆತ್ಮತೃಪ್ತಿಯಿಂದ ಹೇಳ್ಕೊಳ್ಳೋದಂದ್ರೆ ಇದೊಂದು ಪ್ರೇರಣೆ, ತೋರಿಕೆಗಾಗಿ ಅಲ್ಲ, ಖಾಲಿ ಪ್ರೇರಣೆಗಾಗಿ ಇದನ್ನ ಹೇಳಿರೋದು ಅಷ್ಟೇ. ನಿಮ್ಮ ಊರು ಯಾವುದೇ ಹೆಸರೇನು ಹೇಳಿ? ಅಂಕ್ಲಿ. ಹಾಂ, ಹೆಸರೇನು? ಹಾಂ, ಈಗ ನಿಮ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಇದು ಮಾಡಿರು? ರೊಕ್ಕ ಯಾಕ ಅದ್ರೆ ಮಾಪುರ್ನಾಗ ಯಾಕಂದ್ರೆ ಡೆಲಿವರಿ ಟೈಮ್ ಆಯ್ತು ನಿಮ್ಗೆ? ಬಾಳ ಹೇಳಿದಾಗ ಕರ್ಕೊಂಡು ಬಂದ್ರು ನಮ್ಮನೈತೆ ಸರ್ಗಳು, ಎಲ್ಲ ವ್ಯವಸ್ಥೆ ಚಲೋ ಮಾಡ್ಯಾರ. ನೀವು ಆತಂಕ ಆಗಿತ್ತ ನಿಮ್ಗೆ ಪ್ರವಾಹ ಬಂದೈತಿ ಹೆಂಗ್ ಮಾಡೋದು ಏನ್ ಮಾಡೋದಂತ? ಆಗಿತ್ತಲ್ಲ, ನಮ್ಗೆ ತ್ರಾಸ ಆಗಿದ್ರಿ. ಅದು ಸರ್ಗಳು ಎಲ್ಲ ನಮ್ದು ವ್ಯವಸ್ಥೆ ಚಲೋ ಮಾಡ್ಯಾರ, ಊಟದ ವ್ಯವಸ್ಥೆನೂ ಚಲೋ ಮಾಡ್ಯಾರ, ಎಲ್ಲ ಚಲೋ ನೋಡ್ಕೊಂಡವ್ರಿ ನಮ್ಗೆ, ಎಲ್ಲ ಚಲೋ ಮಾಡ್ಯಾರ. ಅಂದ್ರೆ ಪ್ರವಾಹದಾಗ ನೀವು ಅಂಜಿಕೆ ಇತ್ತು ದೂರ ಆದಂಗ ಆಯ್ತು? ದೂರ ಆದಂಗ ಆಯ್ತು, ನಮ್ಗೆ ಅಂಜಿಕೆ ಇತ್ತ ದೂರ ಆದಂಗ ಆಯ್ತು. ಇಲ್ಲಾದ್ರೆ ಬಾಳ ಗಾಬರಿ ಆಗಿದ್ದು ನಾವು, ನೀರ್ ಬಾಳ ಬರತ್ತಿತ್ತಲ್ಲ, ಎಲ್ಲ ಚಲೋ ಮಾಡ್ಯಾರ ಸರ್ಗಳು.
ಪ್ರವಾಹದಾಗ ನಾವು ಇಲ್ಲಿ ನೀರು ಒಂದು ಸ್ವಲ್ಪ ನಡೀನ್ ಮಾಡ ನೀರಿನಾಗಿಂದ ಪೇಷಂಟ್ ತೊಗೊಂಬಂದು ಇಲ್ಲಿ ಅಡ್ಮಿಟ್ ಮಾಡಿ ಸರ್ವ್ ನಮ್ದೆಲ್ಲ ವ್ಯವಸ್ಥೆ ಟ್ರೀಟ್ಮೆಂಟ್ ಮಾಡಿರಿ, ಊಟದ ವ್ಯವಸ್ಥೆ ಮಾಡಿರು, ಆಧಾರವಾರದಾಗಿ ಯಾವುದೂ ಬಿಲ್ಲು ಯಾವುದೂ ತೊಗೊಂಡಿಲ್ಲ, ಮೆಡಿಕಲ್ ಬಿಲ್ಲು ತೊಗೊಂಡಿಲ್ಲ, ಯಾವುದೂ ಬಿಲ್ ತೊಗೊಂಡಿಲ್ಲ, ವ್ಯವಸ್ಥೆ ಎಲ್ಲ ನಮ್ಗೆ ಟ್ರೀಟ್ ಮಾಡಿ ವ್ಯವಸ್ಥಿತವಾಗಿ ಮನೆಗೆ ನಾವು ಕಳಿಸಿ. ಕಂಡೀಷನ್ ಎಂತ ಟೈಮ್ ತಗೊಂಡ್ರಿ? ಹಳೆಯಲ್ಲಿ ಪೂರ್ತಿ ಮುನಿಗೆ ಹೋಗುವಂತ ಸ್ಥಿತಿ ಇತ್ತು. ಆದ್ರೆ ಜ್ವರ ಮತ್ತೊಂದು ಸರ್ ಜ್ವರ, ಹಾ, ನಾವು ಹಳೆಯಲ್ಲಿ ಪೂರ್ತಿ ಮುನಿಗೆ ಹೋಗುವಂತ ಸ್ಥಿತಿ ಇತ್ತು. ಆದ್ರೆ ನಮ್ಗೆ ಎಲ್ಲೂ ಇನ್ನೇನು ದಂಡಿ ಕಾಂತಿತ್ತೇನು ಇಲ್ಲ ಎಂಬಲ್ಲ ಆ ಪರಿಸ್ಥಿತಿಯಲ್ಲಿ ಇದ್ದು ರೀ. ಆದ್ರೂ ನಮಗೆ ಇಲ್ಲಿ ಬಂದ ಆಶ್ರಯ ಸಿಕ್ತರಿ, ಪಾರಾಗಿ ಬರೋದು ಹೆಚ್ಚಿಂದಿತ್ತು ರೀ. ಅದ್ರೊಳಗೆ ಬಂದು ಇಲ್ಲಿ ಸೈಬರ್ ದವಾಖಾನೆಯಾಗ ನಾವು ಅಡ್ಮಿಟ್ ಆದ್ರಿ. ಆದ್ರೂ ಇಲ್ಲಿ ನಮ್ಗೆ ಊಟದ ವ್ಯವಸ್ಥೆ ಮೂರು ದಿನ ವಯಸ್ಸು ಆಯ್ತು ನಾವು ಅಡ್ಮಿಟ್ ಆಗಿ. ಆದ್ರೂ ನಮ್ಗೆ ಊಟದ ವ್ಯವಸ್ಥೆ ಮೂರು ಟೈಮ್ ಊಟದ ವ್ಯವಸ್ಥೆ ಮುಂದೆ ಚಾ ಪಾನಿ ಎಲ್ಲ ಸೈಬರ್ ಇಲ್ಲೇ ಮಾಡಿರಿ, ನಮ್ಗೆ ಫ್ರೀದಾಗಿ ಮಾಡಿರಿ. ನಮಗೂ ಭಾಳ ಧೈರ್ಯ ಕಳ್ಕೊಂಡಿದ್ದು ರೀ. ಆದ್ರೂ ನಮ್ಗೆ ಎಲ್ಲ ಇಲ್ಲಿ ಸವಲತ್ತುಗಳು ನಮ್ಗೆ ಸಿಕ್ಕಿದವ್ರಿ. ಫುಲ್ ಪ್ರವಾಹ ಬಂದಾಗ ನಿಮ್ಗೆ ಆರೋಗ್ಯ ಸಮಸ್ಯೆ ಆಯ್ತಾನಲ್ಲಿ? ಹೌದ್ರಿ ಸರ್, ನಾವು ಪೂರ್ತಿ ಆರೋಗ್ಯ ಸಮಸ್ಯೆ ಆಗಿ ನಾವೇನು ಸತ್ತ ಹೋಗ್ತೇವೆ ಆಮೇಲೆ ಅನ್ನೋ ಪರಿಸ್ಥಿತಿ ಆಗಿದ್ದು ರೀ. ಆದ್ರೂ ದೇವ್ರ ಪುಣ್ಯದಿಂದ ಈಚೆಗಡೆ ದಾಟಿ ಹೆಂಗೋ ಬಂದ್ವಿ ರೀ. ಎಲ್ಲಿ ಯಾವ್ರಿಂದ ಬಂದ್ರಿ? ನಾವು ಮಂಜ್ರಿಂದ ಸರ್, ಮಂಜ್ರಿಂದ. ಆದ್ರೂ ನಾವು ಈಚೆಗಡೆ ಪಾರಾಗಿ ಬಂದ ಈ ಸ್ಥಿತಿಯಿಂದ ಉಪಸ್ಥಿತಿ ಇಲ್ಲಿ ಪಡ್ಕೊಂಡಿದ್ದೀವಿ. ಸಕಾಲಕ್ಕೆ ನಿಮ್ಗೆ ಎಲ್ಲ ಸೌಲಭ್ಯಗಳೆಲ್ಲ ದೊರಕಿದ್ವಿ ಸರ್.